हाय हेलो फ्रेंड्स नमस्कार नहीं नोड़ता हल्दी आई अली कन्नड चैनल फ्रेंड्स नम हल्दी आई अली कन्नड चैनल स्वागत सुस्वागत फ्रेंड्स यू सी आर पी एफ नस नेमक आरंभ आए केंद्र मीसल पोलिस पड़े सुमार एर सविद नाकनूर मूवत्मू खाली हूदे इन नेर संदर्शन मुखातर आय्के बे अधिकृत महिति सूचने बिगड़े इतना बैठे संपूर्ण महिता हेतनी वीडियो स्किपे नोड़ू इवर के यार होसम चलो ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಎಸ್ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಆಲ್ ಅಂತ ಬರುತ್ತೆ ಅದನ್ನು ಕೂಡ ಆನ್ ಮಾಡಿಕೊಳ್ಳಿ ಹೀಗೆ ಮಾಡೋದ್ರಿಂದ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ವಿಷಯಕ್ಕೆ ಹೋಗೋಣ ಇದು ಸೆಂಟ್ರಲ್ ಗವರ್ಮೆಂಟಿಂದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಸಿ ಆರ್ ಪಿ ಎಫ್ ಡಾಟ್ ಜಿ ವಿ ಡಾಟ್ ಇನ್ ಅಂತೇಳಿ ಇಲ್ಲಿ ನೋಡ್ತಿರ್ಬೋದು ಹಾಗೂ ವೆಬ್ಸೈಟ್ ಕೂಡ ಲಿಂಕಲ್ಲಿ ಹಾಕಿರ್ತಿದ್ದೆ ವಿಡಿಯೋ ಕಡೆ ಲಿಂಕಲ್ಲಿ ಅಲ್ಲಿ ನೋಡ್ಕೋಬೋದು ನೋಟಿಫಿಕೇಶನ್ ಇದೆ ಇದನ್ನು ಕೂಡ ವಿಡಿಯೋ ಕಡೆ ಲಿಂಕಲ್ಲಿ ಹಾಕಿರ್ತೀವಿ ಅಲ್ಲಿ ನಾವು ತೆಗೆದು ನೋಡ್ಕೋಬೋದು ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಹಾಗೂ ಹೇಗೆ ಅಪ್ಲೈ ಮಾಡಬೇಕು ಎಷ್ಟು ಪೋಸ್ಟ್ ಇವೆ ಅಂತ ಮಾಹಿತಿ ಕೊಡ್ತೀನಿ ಫಸ್ಟ್ ಒಂದು ಕನ್ನಡದಲ್ಲಿ ಶಾರ್ಟಾಗಿ ಹೇಳ್ತೀನಿ ಪ್ರತಿ ವಿಡಿಯೋನ ಸ್ಕಿಪ್ ಮಾಡಿ ಕೊಡ್ತೀನಿ ನೋಡಿ ಓಕೆ ಓಕೆ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಮಾಹಿತಿ ಸಿ ಆರ್ ಪಿ ಎಫ್ ನೇಮಕಾತಿ 2021 ಇಲ್ಲಿ ಸುಮಾರು 2439 ಖಾಲಿ ಹುದ್ದೆಗಳಿವೆ ಪ್ಯಾರಾಮೆಡಿಕಲ್ ಸ್ಟಾಫ್ ಹುದ್ದೆಗಳಿಗೆ ವಾಕ್ ಇನ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಿ ಆರ್ ಪಿ ಎಫ್ ಹುದ್ದೆ ಅಧಿಸೂಚನೆ ಬಂದುಬಿಟ್ಟು ಸಂಸ್ಥೆ ಸಮೀಪ ಬಂದುಬಿಟ್ಟು ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಂದರೆ ಸಿ ಆರ್ ಪಿ ಎಫ್ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಬಂದುಬಿಟ್ಟು 2439 ಖಾಲಿ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಬಂದುಬಿಟ್ಟು ಅಖಿಲ ಭಾರತವಾಗಿದೆ ಪೋಸ್ಟ್ ಹೆಸರು ಅರೆ ವೈದ್ಯಕೀಯ ಸಿಬ್ಬಂದಿ ಅಂತ ಕೊಟ್ಟಿದ್ದಾರೆ ವೇತನ ಸಿ ಆರ್ ಪಿ ಎಫ್ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಹಾಗೂ ಸಿ ಆರ್ ಪಿ ಎಫ್ ಹುದ್ದೆ ವಿವರಗಳನ್ನು ಬಂದರೆ ಜೊತೆ 156 ಬಿ ಎಸ್ ಎಫ್ 365 ಆಮೇಲೆ ಸಿ ಆರ್ ಪಿ ಎಫ್ 1537 ಐ ಟಿ ಬಿ ಪಿ 130 ಎಸ್ ಎಸ್ ಪಿ 250 ಪೋಸ್ಟ್ ಆಗಿವೆ ಟೋಟಲ್ ಬಂದುಬಿಟ್ಟು 2439 ಖಾಲಿ ಹುದ್ದೆ ಆಗಿವೆ ಇನ್ನು ಶ್ರೇಣಿಯ ಹೆಸರು ಬಂದು ನೋಡ್ಬೇಕಾದ್ರೆ ಸಹೋದರಿ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ನಾಯಬ್ ಸುಬೇದರ್ ಸಿಬ್ಬಂದಿ ನರ್ಸ್ 2 ಪೋಸ್ಟು ವಾರಂಟಿ ಅಧಿಕಾರಿ ಫಾರ್ಮಿಸ್ಟ್ 26 ರೈಫಲ್ ಮ್ಯಾನ್ ಲ್ಯಾಬ್ ಸಹಾಯಕ 11 ರೈಫಲ್ ಮ್ಯಾನ್ ನರ್ಸಿಂಗ್ ಸಹಾಯಕ 46 ಆರ್ ಎಫ್ ಡಬ್ಲ್ಯೂ ಮಹಿಳಾ ಅಟೆಂಡೆಂಟ್ 8 ಪೋಸ್ಟು ಆರ್ ಡಬ್ಲ್ಯೂ ಎಫ್ ಎ ಐ 8 ಪೋಸ್ಟು ಆರ್ ಎಫ್ ಡಬ್ಲ್ಯೂ ಸ್ತ್ರೀ ಸಫಾಯಿ 7 ಪೋಸ್ಟು ಸಿಬ್ಬಂದಿ ನರ್ಸ್ 249 ರೇಡಿಯೋಗ್ರಾಫರ್ 18 ಪೋಸ್ಟು ಭೌತಿಕ ಚಿಕಿತ್ಸಕ 100 ಪೋಸ್ಟು ಔಷಧಕಾರ 134 ಆಹಾರ ತಜ್ಞ 1 ಬ್ಲಡ್ ಬ್ಯಾಂಕ್ ಟೆಕ್ 2 ಪೋಸ್ಟು ಪ್ರಯೋಗಾಲಯ ತಂತ್ರಜ್ಞ 110 ಪೋಸ್ಟು ಇ ಸಿ ಜಿ ತಂತ್ರಜ್ಞ 1 ಪೋಸ್ಟು ದಂತ ತಂತ್ರಜ್ಞ 5 ಪೋಸ್ಟು ಡಬ್ಲ್ಯೂ ಬಿ ಏನೇ ಅಂತ ಕೊಟ್ಟಿದ್ದಾರೆ ಇದು 558 ಪೋಸ್ಟಿವೆ ಎಕ್ಸ್ರೇ ತಂತ್ರಜ್ಞ 93 ಪೋಸ್ಟು ಎಲೆಕ್ಟ್ರಿಷಿಯನ್ 1 ಪೋಸ್ಟು ಡಯಾಲಿಸಿಸ್ ತಂತ್ರಜ್ಞ 8 ಪೋಸ್ಟು ಅಡುಗೆ ಸೇವೆ 125 ಪೋಸ್ಟು ಸಿ ಟಿ ಆರ್ ಡಬ್ಲ್ಯೂ ಎಮ್ 4 ಪೋಸ್ಟು ಸಿ ಟಿ ಆರ್ ಎಸ್ ಕೆ 128 ಪೋಸ್ಟು ವೈದ್ಯಕೀಯ 67 ಪೋಸ್ಟು ಲ್ಯಾಬ್ ಟೆಕ್ 1 ಪೋಸ್ಟು ಸೂಚನೆ 15 ಪೋಸ್ಟು ಎಸ್ ಐ ಪಿ ಸಿ ಯು ಕೊಟ್ಟಿದ್ದಾರೆ 2 ಪೋಸ್ಟು ಎಸ್ ಐ ಇ ಜಿ ಇ ಡಬಲ್ ಇ ಜಿ 1 ಪೋಸ್ಟು ಎಸ್ ಐ ಆಪ್ಟೆಕ್ 1 ಪೋಸ್ಟು ಎಸ್ ಐ ಡಯಾಲಿಸಿಸ್ 1 ಪೋಸ್ಟು ಸಿ ಎಸ್ ಆರ್ 2 ಪೋಸ್ಟು ಎ ಎಸ್ ಐ ಸ್ರೀ ಎಕ್ಸ್ರೇ 1 ಪೋಸ್ಟು ಸಿ ಟಿ ಪ್ಯೂನ್ 1 ಪೋಸ್ಟು ಸಿ ಟಿ ಟೆಲಿ ಆಪ್ರೇಟರ್ 2 ಪೋಸ್ಟು ಸಿ ಟಿ ಡ್ರೆಸ್ಸಸ್ 3 ಪೋಸ್ಟು ಸಿ ಟಿ ಲಿನರ್ ಕ್ಲೀಪರ್ 1 ಪೋಸ್ಟು ಮರಣೋತ್ತರ ಪರೀಕ್ಷೆ 1 ಪೋಸ್ಟು ಪ್ಲಾಸ್ಟರ್ 1 ಪೋಸ್ಟು ಎಸ್ ಎಮ್ ಐ ಸಿ 1 ಪೋಸ್ಟು ಇನ್ಸ್ಪೆಕ್ಟರ್ ಐ ಸಿ 3 ಪೋಸ್ಟು ಎಸ್ ಐ ಸಿಬ್ಬಂದಿ ನರ್ಸ್ 88 ಎಸ್ ಐ ಫಾರ್ಮಿಸ್ಟ್ 1 ಪೋಸ್ಟು ಎಸ್ ಐ ಫಾರ್ಮಿಸ್ಟ್ 19 ಪೋಸ್ಟು ಎಸ್ ಐ ರೇಡಿಯೋಗ್ರಾಫರ್ 1 ಪೋಸ್ಟು ಎ ಎಸ್ ರೇಡಿಯೋಗ್ರಾಫರ್ 9 ಪೋಸ್ಟು ಲ್ಯಾಬ್ ಟೆಕ್ 2 ಪೋಸ್ಟು ಎಸ್ ಐ ಓ ಟಿ 2 ಪೋಸ್ಟು ಡೆಂಟಲ್ ಟೆಕ್ 2 ಪೋಸ್ಟು ನರ್ಸಿಂಗ್ ಸಹಾಯಕ 8 ಪೋಸ್ಟು ಸಿವಲ್ 8 ಪೋಸ್ಟು ಸಿ ಟಿ 5 ಅದು ಲ್ಯಾಬ್ ಸಹಾಯಕ 23 ಎಚ್ ಎಸ್ ಪಿ ಸಿ ಯು ಥೆರಪಿ 15 ಪೋಸ್ಟು ಎಕ್ಸ್ರೇ ಅಸಿಸ್ಟೆಂಟ್ 15 ಪೋಸ್ಟು ಸಿ ಟಿ ಎನ್ ಎ ಮೆಡಿಕ್ 42 ಪೋಸ್ಟು ಎ ಎಸ್ ಐ ವೈದ್ಯ 29 ಎ ಎಸ್ ಐ ಎಕ್ಸ್ರೇ ಟೆಕ್ 1 ಪೋಸ್ಟು ಎ ಎಸ್ ಸಿ ವೈದ್ಯಕೀಯ 2 ಪೋಸ್ಟು ಆಸ್ಪತ್ರೆ ಅಡುಗೆರು 6 ಪೋಸ್ಟು ಪಿ ಒನ್ 9 ಪೋಸ್ಟು ಎಕ್ಸ್ ಸಿ ಜೂನಿಯರ್ ಎಕ್ಸ್ರೇ ಅಸಿಸ್ಟೆಂಟ್ 41 ಪೋಸ್ಟು ಎಚ್ ಎ ಪಿ ಯು ಥೆರಪಿ ಸಹಾಯಕ 44 ಆಮೇಲೆ ಕಾನ್ಸ್ಟಾ ನಿಂತು ಕೊಡಿದರೆ 119 ಪೋಸ್ಟ್ ಇವೆ ಆಮೇಲೆ ಇನ್ನು ಸಿ ಆರ್ ಪಿ ಎಫ್ ನೇಮಕಾತಿ ಅರ್ಹತೆ ಮಾಡಬೇಕಂದ್ರೆ ಸಿ ಆರ್ ಪಿ ಎಫ್ ನೇಮಕಾತಿ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ವಯಸ್ಸಿನ ಮಿತಿ ನೋಡ್ಬೇಕಾದ್ರೆ ಗರಿಷ್ಠ ವಯಸ್ಸು 62 ವಯಸ್ಸು ಕೊಟ್ಟಿದ್ದಾರೆ
ವಯಸ್ಸಿನ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ. ಅದು ನಿಯಮಗಳ ಪ್ರಕಾರ ಅಂತ ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗಿ ಕೊಟ್ಟಿದ್ದಾರೆ. ಆಮೇಲೆ ಅರ್ಜಿ ಸಲ್ಲಿಸುವುದು ಸೆಪ್ಟೆಂಬರ್ 15, 2021 ಅರ್ಜಿ ಸಲ್ಲಿಸಿಕೊಟ್ಟಿದ್ದಾರೆ. ಸಂದರ್ಶನ ನಡುವ ಸ್ಥಳ, ಇಲ್ಲಿ ಕೆಲವು ಸ್ಟೇಟ್ ವೈಸ್ ಏರಿಯಾ ಕೊಟ್ಟಿದ್ದಾರೆ ಅವರು. ಇಲ್ಲಿ ದೆಹಲಿ, ಗುವಾಹಟಿ, ಜಮ್ಮು ಕಾಶ್ಮೀರ್, ಹೈದರಾಬಾದ್ ಎಲ್ಲಿ ಕೊಟ್ಟಿದ್ದಾರೆ. ನಮ್ಮ ಸ್ಟೇಟ್ ಅದು ಕರ್ನಾಟಕ ಬಂದುಬಿಟ್ಟು ಬೆಂಗಳೂರಿನಲ್ಲಿದೆ. ಆಮೇಲೆ ಬೇರೆ ಬೇರೆ ರಾಜ್ಯದ್ದು ಅವುಗಳು ಏರಿಯಾ ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಪ್ರಮುಖ ದಿನಾಂಕ ನೋಡಬೇಕಂದ್ರೆ 10/8/2021 ವಾಕಿನ್ ದಿನಾಂಕ 15/9/2021 ಆಗಿದೆ. ನೋಟಿಫಿಕೇಷನ್ ವೀಡಿಯೋ ಕಡೆ ಲಿಂಕಲ್ಲಿ ಹಾಕಿರ್ತೀನಿ, ಹಾಗೂ ವೆಬ್ಸೈಟ್ ಕೂಡ ಕೊಟ್ಟಿದ್ದೀನಿ. ಅಲ್ಲಿ ನೀವು ನೋಟಿಫಿಕೇಷನ್ ತೆಗೆದು ನೋಡ್ಕೊಂಡು ಎಂಟ್ರಿ ಆಗ್ಬೋದು. ಪಂಚಾಯ್ತಿನ ಇವಾಗ ನೋಟಿಫಿಕೇಷನ್ ನೋಡೋಣ. ನೋಟಿಫಿಕೇಷನ್ ಕೊಟ್ಟಿದ್ದಾರೆ, ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ 13/9/2021 15/9/2021 ಎಂಗೇಜ್ಮೆಂಟ್ ಅಂತ. ಇಲ್ಲಿ ARO, BSF, CRPF, ITPP, SSP ಅದು ರ್ಯಾಂಕ್ ವೈಸ್ ಕೊಟ್ಟಿದ್ದಾರೆ. ಸ್ವಲ್ಪ ಸರಿಯಾಗಿ ತೆಗೆದು ನೋಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ, 50ರಲ್ಲಿ ಎಷ್ಟನೇ ತಾರೀಕು ಇಂಟರ್ವ್ಯೂ ಇದೆ ಅಂತ. ಇವಾಗ ನಮ್ಮ ಕರ್ನಾಟಕ ನೋಡ್ಕೊಂಡ್ರೆ ಬೆಂಗಳೂರು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ 13/9/2021 15/9/2021 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಕೊಟ್ಟಿದ್ದಾರೆ. ನೀವು ನೇರವಾಗಿ ಇಲ್ಲಿ ಇಂಟರ್ವ್ಯೂ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ, ಇಲ್ಲಿ ತೆಗೆದು ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮೆಚ್ಚಿನ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.